Knowledge Park, the creative school, school for quality and innovative education. Assalamualaikum, आदाब, मैं सैयद अमजद, आप देख रहे हैं बीके न्यूज। कोविड-19 के चलते गवर्नमेंट डॉक्टर्स, हेल्थ डिपार्टमेंट, पुलिस, सफाई कर्मचारी के साथ साथ आशा वर्कर्स ने जो मेहनत की है उसका हौसला बढ़ाते हुए DCC बैंक की ओर से आशा वर्कर्स का सम्मान करते हुए सर्टिफिकेट के साथ अमाउंट भी दिया गया। देश में सबसे ज़्यादा कोरोना केसेस वाले स्टेट महाराष्ट्र से बड़ी तादाद में आए लोग हमारे स्टेट कर्नाटका, खासकर बसवकल्याण तालुके को लौटे हैं। आशा वर्कर्स ने उन सब के घर घर जाकर कोरोना अवेयरनेस दिलाया है। उनकी मेहनत और गवर्नमेंट ऑफिसर की मेहनत की वजह से दूसरे डिस्ट्रिक्ट से हमारे डिस्ट्रिक्ट बीदर में कोरोना केसेस कंट्रोल में रहे हैं। एम्बा कंस्ट्रक्शंस, ऑल टाइप्स ऑफ बिल्डिंग्स, हाउस, शॉप। इन केसेस को कंट्रोल करने में गवर्नमेंट डॉक्टर्स, हेल्थ डिपार्टमेंट, पंचायत के लोग, पुलिस, सफाई कर्मचारी और खासकर आशा वर्कर्स की वजह से कोरोना केसेस कंट्रोल में हैं। आशा वर्कर्स का हौसला बढ़ाते हुए DCC बैंक, प्राइमरी एग्रीकल्चर कोऑपरेटिव सोसाइटी, TAPMC और फाइनेंस सोसाइटीज ने आशा वर्कर्स का सम्मान करते हुए उन्हें पेमेंट भी दिया। हाजी बिल्डर्स एंड डेवलपर्स, ब्यूटीफुल होम फॉर सेल विथ ऑल फैसिलिटीज। इस मौके पर MLA बी नारायण राव ने आशा वर्कर्स की जमकर तारीफ की और इनका हौसला बढ़ाते हुए इन पर फूल बरसाए और इन्हें इसी तरह काम करने की सलाह दी। मुख्यमंत्री आरोग्य मंत्री महामारी ನಮಗೆ ಸಹಕಾರ ಮಾಡಿಲ್ಲ, ಅವರು ಡಾಕ್ಟರ್ ಆಗಿ ಕೆಲಸ ಮಾಡಲಿಕ್ಕೆ ಲಾಯಕಿಲ್ಲ, ಅವ್ರ ಮೇಲೆ ಕಠಿಣ ಸರ್ಕಾರ ತೆಗೆದುಕೊಳ್ಬೇಕು ಮತ್ತು ಯಾರು ಪ್ರಾಣದ ಹದ್ದು ತೊರೆದು ಅದು ಆಶಾ ಕಾರ್ಯಕರ್ತರಲ್ಲಿ, ಅಂಗನವಾಡಿ ಕಾರ್ಯಕರ್ತರಲ್ಲಿ, ಪಂಚಾಯತ್ ರಾಜ್ ಇಲಾಖೆ ನೌಕರರಲ್ಲಿ, ಕಂದಾಯ ಇಲಾಖೆ ನೌಕರರಲ್ಲಿ, ಪೊಲೀಸ್ ಇಲಾಖೆಯವರಲ್ಲಿ ಯಾರೇ ಇರಲಿ, ಅವ್ರು ಯಾರು ಹಗಲು ರಾತ್ರಿ ಮನೆ ಮನೆಗೆ ತಿರುಗಿ ಹೊರ ರಾಜ್ಯದಿಂದ ಬರಲಿ, ಹೊರ ರಾಷ್ಟ್ರದಿಂದ ಬರಲಿ, ವಿತ್ತಿಂದೆ ತಾಲೂಕಾ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪಾಸಿಟಿವ್ ಬಂದರೂ ಕೂಡ ಅದರಲ್ಲಿ ಹಗಲು ರಾತ್ರಿ ಓಡಾಡಿದ್ದಾರೆ. ನಾನು ನಿನ್ನೆ ಕಲ್ಪನಾ ದೇವಿ ತಾಲೂಕಿನಲ್ಲಿದ್ದೆ, 18 ಪಾಸಿಟಿವ್ ಕೇಸ್ ಬಂದಿದ್ದಾರೆ. ಅಲ್ಲಿ 16 ಆಶಾ ಕಾರ್ಯಕರ್ತರು 2 ದಿವಸದಿಂದ ಅಲ್ಲೇ ಕಾಪಾಡಿ, ಆರೋಗ್ಯ ಇಲಾಖೆಯವರು ಅಲ್ಲೇ ಸೇರಿ ಆ ಊರಿನವ್ರದ್ದು ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಯಾರಿದ್ದಾರೆ ಪಾಸಿಟಿವ್ ಕೇಸಲ್ಲಿ ಅವ್ರದ್ದು ಸ್ಯಾಂಪಲ್ ಕಲೆಕ್ಟ್ ಮಾಡಿಕ್ಕಿ ಆ ತಾಯಂದರು ಮನೆ ಮಠ ಬಿಟ್ಟು ರಾತ್ರಿ 8-9 ಗಂಟೆಗೂ ಕೂಡ ತಾಣದಲ್ಲಿ ಅವರು ಸೇವೆ ಮಾಡ್ತಾರೆ. ಅದಕ್ಕಾಗಿ ಸೇವೆ ಮಾಡಿದವರಿಗೆ ನಾವು ಗೌರವ ಕೊಡದೇ ಇದ್ದರೂ ಪರವಾಗಿಲ್ಲ, ಹೆಚ್ಚು ಜನಕ್ಕೆ ಬಯಸಿದ್ರಿಂದ ಆಶಾ ಕಾರ್ಯಕರ್ತರು ಮತ್ತು ಸರ್ಕಾರಿ ನೌಕರರು, ವೈದ್ಯರು ಏನು ಸೇವೆ ಮಾಡಿದ್ದಾರೆ, ನಾನು ಒಂದು ದಿವಸನೂ ಮನೆಯಲ್ಲಿ ಬರ್ಕೊಂಡಿಲ್ಲ, ಒಂದು ದಿವಸವೂ ನಾನು ಬೆಂಗಳೂರಲ್ಲಿ ಓದಿಲ್ಲ, ನಾನು ಇಡೀ ಹಳ್ಳಿ ಹಳ್ಳಿಗೆ ನೀವು ಮುಂದೆ ಬಂದಿದ್ರೆ ನಿಮ್ಮ ಹೆಜ್ಜೆ ಕೊಟ್ಟು ನಾನು ಎಲ್ಲ ಹಳ್ಳಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಎಲ್ಲ ಕಡೆ ಓಡಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಜನಕರಲ್ಲಿದ್ದಾಗ ನಾಯಕರಾದವರು ಸುಖವಾಗಿರ್ಬಾರ್ದು, ಅವರು ಜನರ ಕಷ್ಟದಲ್ಲಿ ಭಾಗಿಯಾಗಿ ಆ ಕಷ್ಟ ಕಡಿಮೆ ಮಾಡಬೇಕಾದ್ರೆ ನಾವು ಅವ್ರ ಜೊತೆ ಇರಬೇಕು, ಅವ್ರಿಗೆ ಕೈಲಾದಷ್ಟು ಸಹಕಾರ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ. ಅದಕ್ಕೆ ನಾನು DCC ಬ್ಯಾಂಕಿನ ಪರವಾಗಿ DCC ಬ್ಯಾಂಕ್ ಅಂದ ತಕ್ಷಣ ನಮಗೆ ನೆನಪಾಗೋದು ಗುರುಪಾದಪ್ಪ ನಾಯಕ್ ಮಾಡ್ಕೊಂಡಿದ್ದೆ. हमारे इस YouTube चैनल को सब्सक्राइब कीजिए, लाइक कीजिए, शेयर कीजिए और कमेंट कीजिए.